ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಸೂಪರಾಗಿದ್ದ ಬಸ್ಸಿನಿ ವಿವರ್ಸ್. ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ಅಂದರೆ ತುಂಬ ಯೂಸ್ಫುಲ್ ಆಗುವಂಥ ಟಿಪ್ಸು. ಸೊ ಬನ್ನಿ, ಈಗ ಟಿಪ್ಸ್ ಯಾವುದು ಅಂತ ನೋಡ್ಕೊಂಬೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಕಾಟನ್ ತೊಗೊಂಡಿದ್ದೀನಿ, ಕಾಟನ್ ಕಾರ್ಡ್ಬೋರ್ಡ್ ಅಂತ ಏನು ಹೇಳ್ತಾರೋ ಅದನ್ನು. ಇದು ಆಯಿಲ್ದು ಸನ್ಪ್ಯೂರು, ಯಾವುದಾದ್ರೂ ಒಂದು ಸಣ್ಣದು ಇದ್ದರೆ ಕೂಡ ತಗೊಳ್ಳಿ. ಈ ನಾವು ರೇಷನ್ ತೊಗೊತೀವಲ್ಲ, ಆ ಅಂಗಡಿಯಲ್ಲಿ ಕೇಳಿದ್ರೆ ಆರಾಮ್ಸೆ ಫ್ರೀಯಾಗೇ ಕೊಡ್ತಾರೆ. ಈಗ ಅದನ್ನ ಪಕ್ಕಕ್ಕಿಟ್ಟು ಅದಕ್ಕೆ ಒಂದು ಕ್ಲಾತ್ ರೆಡಿ ಮಾಡ್ಕೊಳ್ಳೋಣ. ಸುತ್ತಲೂ ಹಾಕೋದಕ್ಕೆ ಹಾಗೆ ಇಟ್ಟರೆ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ಚೆನ್ನಾಗಿ ಕಾಣೋದಕ್ಕೆ. ಇಲ್ಲಿ ಯಾವುದೋ ಒಂದು ನಂದು ಶೇಡ್ ಆಗಿರುವಂಥ ಟಿ ಶರ್ಟ್ ತೊಗೊಂಡಿದ್ದೀನಿ, ಅದನ್ನು ಇಲ್ಲಿ ಮೇಲಿನ ಅಂದರೆ ಸ್ಲೀವ್ ಹತ್ರವರೆಗೂ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸಣ್ಣ ಕತ್ತರಿ ನಂದು, ನೀವು ಸ್ವಲ್ಪ ದೊಡ್ಡದಾಗಿದ್ದರೆ ಬೆಸ್ಟು, ನೋಡಿಕೊಂಡು ಸ್ವಲ್ಪ ಶಾರ್ಪಾಗಿರುವಂಥ ಕತ್ತರಿನ ತೊಗೊಂಬಿಡಿ. ನೀಟಾಗಿ ನೋಡ್ಕೊಳ್ಳಿ, ನಾನು ಎಲ್ಲರಿಗೂ ಕಟ್ ಮಾಡ್ಕೋತಾ ಇದ್ದೀನಿ ಅಂತ. ಆ ನೆಕ್ಗಿಂತ ಸ್ಲೀವ್ ಹತ್ರ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು, ಒಂದು ಸ್ಕ್ವೇರ್ ಶೇಪ್ಗೆ ಬರಬೇಕು. ವೇಸ್ಟ್ ಆಗೋವಂಥ ಬಿಸಾಡೋ ಅಂಥ ವಸ್ತುಗಳನ್ನ ನಾವು ಇಲ್ಲಿ ರಿಯೂಸ್ ಮಾಡೋದು, ಚೆನ್ನಾಗಿ ಕಾಣುತ್ತೆ. ಈ ಥರದ್ದೆಲ್ಲ ನಾವು ಪರ್ಚೇಸ್ ಮಾಡಬೇಕಂದ್ರೆ 200-300 ರೂಪಾಯಿ ಆಗುತ್ತೆ. ವೇಸ್ಟ್ ಆಗಿ ಬಿಸಾಡೋದಕ್ಕಿಂತ ಈ ಥರ ರಿಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣುತ್ತೆ, ದುಡ್ಡು ಕೂಡ ಸೇವ್ ಆಗುತ್ತೆ. ಈ ಕ್ಲಾತ್ನ ನಾವೇನಾದರೂ ಕೈ ಬಟ್ಟೆ ಆಗಿ ನಾವು ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ ಬಟ್ಟೆ ಕ್ಲಾತ್, ಅದರಿಂದ ನೀರಿನ ಅಂಶ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಈಗ ಥರ ನೋಡಿ, ಈ ಥರ ಸ್ಕ್ವೇರ್ ಥರ ನೀವು ಮನೆಯಲ್ಲಿ ಮಿಷಿನ್ ಇದೆ ಅಂದರೆ ನೀಟಾಗಿ ಸುತ್ತಲೂ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಅಂದರೆ ನಮ್ಮಂಥವ್ರ ಮನೆಯಲ್ಲಿ ಇಲ್ಲ, ಸೊ ನಿಮ್ಮ ಮನೆಗಳಲ್ಲೂ ಇರೋದಿಲ್ಲ. ಸೊ ಏನಿಲ್ಲ ನೋಡಿ, ಈ ಥರ ಸ್ಕ್ವೇರ್ ಆಗಿ ಕಟ್ ಮಾಡಿದ್ದಾದಮೇಲೆ ಈ ಕಾಟನ್ ಬಾಕ್ಸ್ಗೆ ಏನಿರುತ್ತೆ ನೀಟಾಗಿನಿ ಹಾಕ್ಕೋಬೇಕು, ಬಟ್ಟೆ ಹಾಕ್ಕೊಂಡಂಗೆ ಹಾಕ್ಕೋಬೇಕು ಅಷ್ಟೇ. ಆ ಎಕ್ಸ್ಟ್ರಾ ದೊಡ್ಡದಿದೆ ಬಟ್ಟೆ ಅಂದರೆ ಇನ್ನೂ ನೀಟಾಗಿ ಶೇಪ್ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೋದು ನೀವು. ನಾನು ಆಲ್ರೆಡಿ ಒಂದು ಬಾಕ್ಸ್ ಮಾಡಿದ್ದೀನಿ, ಸುಮ್ಮನೆ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಏನಿರುತ್ತೋ ತಿರುಗಿಸ್ಕೊಂಡು ನೋಡಿ, ಈ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ, ಈ ಥರ ಫೋಲ್ಡ್ ಮಾಡಿಕೊಂಡು ನೀವು ಸ್ಟಿಚ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಯಾವುದಾದ್ರೊಂದು ಸ್ಟ್ರಾಂಗ್ ಆಗಿರೋವಂಥ ಗಮ್ ಅಣಿಸ್ಕೊಂಡ್ಬಿಟ್ರೆ ನೀಟಾಗಿ ಸ್ಟಿಫಾಗಿ ಕೂರ್ಬಿಡುತ್ತೆ. ನಾವೇನು ನೀರು ಹತ್ರ ಎಲ್ಲನೂ ಯೂಸ್ ಮಾಡಲ್ವಲ್ಲ, ಏನು ಬಿಟ್ಕೊಳ್ಳೋದಿಲ್ಲ. ಆರಾಮ್ಸೆ ನೀವು ಗಮ್ಮು ಚೆನ್ನಾಗಿ ಹಾಕಿ ಸ್ಟಿಫಾಗಿ ಕೂರಿಸ್ಬೋದು. ಇದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬಟ್ಟೆ ಕಟ್ ಮಾಡ್ಕೊಂಬಿಟ್ರೆ ಸಾಕು, ಗಮ್ ಹಾಕಿ ಅಣಿಸ್ಕೊಂಬಿಡೋದು ಅಷ್ಟೇ. ಟೈಮು ಏನು ಜಾಸ್ತಿ ತೊಗೊಳ್ಳಲ್ಲ, ಫ್ರೀ ಇರೋ ಟೈಮಲ್ಲಿ ಇದೆಲ್ಲ ಮಾಡ್ಕೊಂಬಿಟ್ರೆ ನಮಗೆ ಕೆಲಸನೂ ಈಸಿ ಆಗುತ್ತೆ, ಮತ್ತು ದುಡ್ಡು ಸೇವ್ ಮಾಡಿದಂಗೆ ಆಗುತ್ತೆ. ಇದನ್ನೆಲ್ಲ ನೀವು ಮಕ್ಕಳಿಗೆ ಹೇಳ್ಕೊಟ್ಬಿಟ್ರೆ ಸಾಕು, ಮಕ್ಕಳೇ ನಿಮಗೆ ಆರಾಮ್ಸೆ ಸ್ಕೂಲ್ಗೆ ಹೋಗೋಳು ಮಕ್ಕಳಿಗಿದ್ರೆ ಒಂದು ಆ್ಯಕ್ಟಿವಿಟಿ ಆಗಿ ಒಂದು ಕಲಿತಾರೆ, ಜೊತೆಗೆ ನಿಮ್ಮ ಕೆಲಸ ಕೂಡ ಈಸಿ ಆಗುತ್ತೆ. ನೀಟಾಗಿ ಎಲ್ಲ ಕಡೆಯೂ ಗಮ್ ಹಾಕ್ಕೋಬೇಕಷ್ಟೇ. ನೀಟಾಗಿ ಹಿಂಗೆ ಟರ್ನ್ ಮಾಡಿಕೊಂಡು ನೆಕ್ಸ್ಟು ಮುಂಭಾಗ ಏನಿರುತ್ತೋ ಅಲ್ಲಿ ನೀಟಾಗಿ ಅಣಿಸ್ಕೋಬೇಕು. ಅಲ್ಲಿ ಹಿಂದ್ಲಗಡೆ ಹೆಂಗೆ ಅಣಿಸ್ಕೊಂಡು ಹಂಗೆ ನೋಡಿ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಆಯಿತು. ಸೊ ನೀವು ಬೇಕಾದ್ರೆ ಕಟ್ ಮಾಡ್ಕೋಬೋದು. ನಾನು ಆಲ್ರೆಡಿ ಒಂದು ಬಾಕ್ಸ್ ಮಾಡಿದ್ದೀನಿ ನಿಮಗೆ, ತೋರಿಸ್ತೀನಿ. ನೀಟಾಗಿ ಗಮ್ಮ ಕಣಿಸ್ಕೊಂಬಿಟ್ರೆ ಸ್ಟಿಫಾಗಿ ನೀಟಾಗಿ ಕಾಣುತ್ತೆ. ಈ ಥರ ಎಳೆದು ನೀಟಾಗಿ ಹಾಕ್ಕೋಬೇಕು, ಆವಾಗಲೇ ಚೆನ್ನಾಗಿ ಕಾಣುತ್ತೆ. ಇದು ಕಾಟನ್ ಬಾಕ್ಸಾ ಕಾರ್ಡ್ಬೋರ್ಡ್ ಬಾಕ್ಸಾ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ತೋರಿಸ್ತೀನಿ ನಿಮಗೆ ನಾನು ಮಾಡಿರೋದನ್ನು. ನಿಮಗೆ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇಟ್ಟರೆ ಕೂಡ ನಾನು ಯಾವುದೇ ರೀತಿ ಔಟ್ಸೈಡ್ಗೆ ಬಟ್ಟೆ ಹಾಕಿರೋದ್ರಿಂದ ಯಾವುದೋ ಒಂದು ಬುಟ್ಟಿ ಥರ ಬ್ಯಾಸ್ಕೆಟ್ ಥರ ಕಾಣುತ್ತೆ. ಇದು ಒಳಗಡೆ ನಾನು ಒಂದು ಒಂದು ಚೆನ್ನಾಗಿ ದಪ್ಪದಾಗಿರುವಂಥ ಕಾಟನ್ ಕಟ್ ಮಾಡಿ ಹಾಕಿದ್ದೀನಿ. ಅದರೊಳಗಡೆ ಸೋಪುದು ಪೌಡ್ರನ್ನ ಸ್ವಲ್ಪ ತುರಿದು ಹಾಕಿದ್ದೀನಿ, ಒಳ್ಳೆ ಗಮ್ ಸ್ಮೆಲ್ ಗಮ್ ಅಂತ ಇರಲಿ, ಜಿರಳೆಗಳು ಬರದೇ ಇರಲಿ ಅಂತ. ಇದರಲ್ಲಿ ರೇಷನ್ ಇಟ್ಕೋತಾ ಇದ್ದೀನಿ ನಾನು. ಎಕ್ಸ್ಟ್ರಾ ನಾವು ತಂದೇ ಇರ್ತೀವಿ, ತಿಂಗಳು ಪೂರ್ತಿ ಆಗುವಷ್ಟು ರೇಷನ್ನ ನಾವು ತಂದಿರ್ತೀವಿ. ಎಕ್ಸ್ಟ್ರಾ ಇರೋದನ್ನು ಹಾಗೆ ಇಡೋ ಬದಲು ಈ ಥರ ಒಂದು ಕಾಟನ್ ಬಾಕ್ಸಲ್ಲಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ, ಸ್ಪೇಸ್ ಕೂಡ ನಿಮಗೆ ಉಳಿಯುತ್ತೆ. ಎಕ್ಸ್ಟ್ರಾ ಇರುವಂಥ ಸೋಪು ಆಯಿಲು ಏನಿರುತ್ತೆ, ಉಪ್ಪು ಇನ್ನೇ ಎಕ್ಸ್ಟ್ರಾ ಏನಿರುತ್ತೆ ರೇಷನ್ನೆಲ್ಲ ಇಟ್ಕೋಬೋದು. ಇನ್ನೊಂದು ಕಡೆ ಇಡೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಇಲ್ಲ ನಮಗೆ ರೇಷನ್ ಬೇಡ ಅಂದರೆ ಒಂದು ಕೆಳಗಡೆಗೆ ಒಂದು ಯಾವುದಾದ್ರು ಒಂದು ಒಳ್ಳೆ ಬಟ್ಟೆ ಹಾಕಿ ನೀವು ಬಟ್ಟೆ ಇಟ್ಕೋಬೋದು. ಮಕ್ಕಳ ಬಟ್ಟೆ ಆಗಿರ್ಬೋದು, ಇಲ್ಲ ಜೀನ್ಸ್ ಪ್ಯಾಂಟು, ಲೆಗ್ಗಿನ್ನು, ಡ್ರೆಸ್ಸು, ಯಾವ್ದು ಬೇಕಾದ್ರೂ ಇಟ್ಕೋಬೋದು. ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ, ನಾನು ನಿಮಗೆ ಸುಮ್ಮನೆ ಹಂಗೆ ತೋರಿಸ್ತಾ ಇದ್ದೀನಿ. ಥರ ನಿಮ್ಮ ಡ್ರೆಸ್ಸುಗಳು ಕೂಡ ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ, ಸುಮ್ಮನೆ ಹಂಗೆ ತೋರಿಸ್ಲಿಕ್ಕೆ ಅಷ್ಟೇ. ಚೆನ್ನಾಗಿ ಕಾಣುತ್ತೆ ನೋಡಿ, ಎತ್ಕೊಳ್ಳೋದಕ್ಕೆ ಕೂಡ ನಮಗೆ ಎತ್ಕೊಳ್ಳುವಾಗ ಚೆನ್ನಾಗಿ ಕಾಣುತ್ತೆ, ನಮಗೆ ಯಾವುದು ಎತ್ಕೋಬೇಕು ಅಂತ ಈಸಿಯಾಗಿ ಆಗತ್ತೆ. ಆನಿಯನ್ನು ಕಟ್ ಮಾಡುವಾಗ ಆಲ್ಮೋಸ್ಟ್ ಎಲ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ, ಆ ಥರ ಆಗದೇ ಇರೋದಕ್ಕೆ ಒಂದೆರಡು ಕಟ್ ಮಾಡುವಾಗ ಏನೂ ಪರವಾಗಿಲ್ಲ. ಜಾಸ್ತಿ ಫಂಕ್ಷನ್ ಟೈಮಲ್ಲಿ ಹಬ್ಬಗಳ ಟೈಮಲ್ಲಿ ಜಾಸ್ತಿ ಕಟ್ ಮಾಡಬೇಕು ಅಂದಾಗ ಕಣ್ಣಲ್ಲಿ ನೀರು ಬಂದರೆ
ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ಕೆ ಏನಪ್ಪ ಮಾಡಬೇಕು ಅಂತೇಳಿದ್ರೆ, ಇದಕ್ಕೆ ಜಾಸ್ತಿ ಇದ್ದಾಗ ನಿಂಬೆ ರಸ ಇರುತ್ತಲ್ಲ ನಿಂಬೆ ಹೋಳು, ಸ್ವಲ್ಪ ಎಲ್ಲ ಉಜ್ಜಿ ಉಜ್ಜಿ ಇಟ್ಬಿಟ್ರೆ ಕಣ್ಣಲ್ಲಿ ನೀರು ಬರಲ್ಲ, ಕಂಟ್ರೋಲ್ ಆಗುತ್ತೆ, ಸೂಪರಾಗಿ ವರ್ಕ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ನೋಡೋದಾದರೆ, ಅರಶಿನ ಒಂದು ಮನೇಲಿ ಸ್ಟಾಕ್ ಇಟ್ಟಿರ್ತೀವಿ ಅರಶಿನ ಕುಂಕುಮ, ಜಾಸ್ತಿ ತಂದಾಗ ಈ ವಿಂಟರ್ ಸೀಸನ್ ಸರಣಿ ಸೀಸನಲ್ಲಿ ತಣುಗೆ ಹುಳ ಬಂದುಬಿಡುತ್ತೆ ನೋಡಿ. ನಂದು ಆಲ್ಮೋಸ್ಟ್ ಹುಳ ಬಂದಿದೆ, ಹಾಗಂತ ಬಿಸಾಡೋಕ್ಕಾಗಲ್ಲ. ಇದು ಗೋಪುರಂ ಕಂಪನಿದು. ನಾನೇನು ಮಾಡಿದೆ, ಪಾಕೆಟೆಲ್ಲ ಓಪನ್ ಮಾಡಿ ಒಂದರಲ್ಲಿ ಹಾಕಿಟ್ಬಿಟ್ಟೆ. ಈ ಥರ ಆಯಿತು. ಈಗ ಇದನ್ನು ಜರಡಿ ಹಿಡಿದು ಯಾವ ರೀತಿ ಸ್ಟೋರ್ ಮಾಡೋದಂತ ನಿಮಗೆ ಹೇಳ್ಕೊಡ್ತೇನೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಅಡುಗೆಗೇನು ಉಪಯೋಗ ಮಾಡಲ್ವ, ಪೂಜೆಗಲ್ವ, ಆದ್ದರಿಂದ ನಾವು ಯೂಸ್ ಮಾಡ್ಬೋದು, ಮತ್ತೆ ಏನಾಗೋದಿಲ್ಲ. ಎಷ್ಟು ಹುಳ ಬಂದಿದೆ ಅಂದರೆ ನೋಡಿ, ನೋಡ್ಕೊಂಡಿಲ್ಲ ಅಂದರೆ ಎಲ್ಲನೂ ವೇಸ್ಟ್ ಆಗಿಬಿಡ್ತಾಯಿತ್ತು. ಇದನ್ನ ಆಚೆ ಬಿಸಾಡಿಬಿಡಿ. ಈಗ ಇದರಲ್ಲಿ ಏನಪ್ಪ ಮಾಡಬೇಕಂದ್ರೆ, ಕರ್ಪೂರ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ಕರ್ಪೂರನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಒಂದು ಕರ್ಪೂರದ ಬಿಳ್ಳೆ ಹಾಕ್ತಾ ಇದ್ದೀನಿ ನಾನಿಲ್ಲಿ, ಒಂದು 1/2 kg ಅಷ್ಟಿದೆ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ಘಮ್ ಅಂತ ಇರುತ್ತೆ, ಜೊತೆಗೆ ಹುಳನೂ ಬರೋದಿಲ್ಲ. ನೆಕ್ಸ್ಟು ಜೊತೆಗೆ ಅದ್ರ ಜೊತೆಗೆ ಲವಂಗ, ಒಂದು 5-6 ಲವಂಗ ಹಾಕಿಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಹುಳ ಬರೋದೇ ಇಲ್ಲ. ನಾನು ಮೊದಲೇ ಮಾಡಿಡಬೇಕಾಗಿತ್ತು, ನೋಡಿಕೊಂಡಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಈಗ ನಾನಿಲ್ಲಿ ಗಾಜಿನ ಬಾಟ್ಲಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕವರಲ್ಲಿ ಹಾಕಿ ಇಟ್ಟರೆ ಈ ಥರ ಹುಳ ಬಂದುಬಿಡತ್ತೆ. ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಡೋದ್ರಿಂದ, ಜೊತೆಗೆ ಸ್ವಲ್ಪ ಕರ್ಪೂರ ಲವಂಗ ಹಾಕಿಡೋದ್ರಿಂದ ಯಾವುದೇ ಕಾರಣಕ್ಕೂ ಹುಳ ಬರಲ್ಲ. ಆ ಸ್ಮೆಲ್ಲು ಏನಿರುತ್ತೋ ಅದು ಕೂಡ ಹೋಗೋದಿಲ್ಲ. ನೆಕ್ಸ್ಟ್ ಟೈಮ್ ನೀವು ಅರಶಿನ ಜಾಸ್ತಿ ತಂದುಬಿಟ್ರೆ ಈ ಥರ ಸ್ಟೋರ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇವತ್ತಿನ ಕಿಚನ್ ಟಿಪ್ಸ್ ಇಷ್ಟನೇ, ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಒಂದೊಂದು ಲೈಕ್ ಕೊಡಿ, ಹಾಗೆ ಯಾವ ಟಿಪ್ ಇಷ್ಟ ಆಯ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನನ್ನ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.